ಅಣ್ಣು ಗ್ರಾಮ ಪಂಚಾಯತಿ ವತಿಯಿಂದ ನೀವು ಶೌಚಾಲಯ ನಿರ್ಮಾಣ ಮಾಡ್ಕೊಳ್ಳಲು ಸಹಾಯಧನ ಏನಾದರೂ ಪಡ್ಕೊಂಡಿದ್ದೀರಾ? ಅದರಿಂದ ನಿಮ್ಗೆ ಆರ್ಥಿಕವಾಗಿ ಏನಾದ್ರು ಸೌಲಭ್ಯ ಸಿಕ್ತಂಗಾಯ್ತಾ? ಹೌದು ಮೇಡಮ್, ಅಂದ್ರೆ ಮೊದಲು ಅಮೌಂಟ್ ಇರ್ಲಿಲ್ಲ ನಮ್ ಸ್ವಲ್ಪ ಮಾಡಕ್ಕೆ ಅಂತ ಹೇಳಿದ್ರು, ಬಂದು ಮಾಹಿತಿ ಕೊಟ್ಟಿದ್ರು ಶೌಚಾಲಯ ಎಲ್ಲ ಮಾಡಿ ಅಂತ. ಈಗ ಮಾಡಿದ್ದೀವಿ ಅದನ್ನ, ಅದರಿಂದ ಅಮೌಂಟ್ ಇಲ್ಲೇನೆ ಸ್ವಲ್ಪ ನಿಲ್ಸಿದ್ವಲ್ಲ, ಈಗ ನೀವು ಸ್ವಲ್ಪ ಅದು ಕೊಡ್ತೀನಿ ಅಂತಂದ್ರೆ ಅದ್ರ ಜೊತೆ ಸ್ವಲ್ಪ ಅಮೌಂಟ್ ಹಾಕಿ ಈಗ ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಈಗ ಶೌಚಾಲಯ ನಿರ್ಮಾಣ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇತ್ತು ಅಂದ್ರೆ, ಈಗ ಶೌಚಾಲಯಕ್ಕೆ ಹೋಗ್ಬೇಕು ಅಂತಂದಾಗ, ಅಕಸ್ಮಾತ್ ಸಂಜೆ ಟೈಮೇ ಹೋಗ್ಬೇಕು ಅಂತಂದಾಗ ನಾವು ಹೊರಗಡೆನೆ ಹೋಗ್ಬೇಕಾಯ್ತು. ಮತ್ತೆ ಸಣ್ಣ ಮಕ್ಕಳಿಗೆ, ನನಗೆ ಒಬ್ಬಳು ಮಗಳಿದ್ದಾಳೆ, ಅವ್ರು ಹೋಗ್ಬೇಕು ಅಂತಂದ್ರೆ ಇಲ್ಲ ಜೊತೆಗೆ ಹೋಗ್ಬೇಕು ಇಲ್ಲ ಜೊತೆಗೆ ಗಂಡಸರು ಕರ್ಕೋಬೇಕಾಗುತ್ತೆ ಆಗ್ತಾ ಇತ್ತು. ಈಗ ನಾವೇ ನಮ್ಮ ಮನೇಲಿ ಇರೋ ಕಾರಣಕ್ಕೆ ಹೋಗ್ಬೋದು. ಮತ್ತೆ ಹೊರಗಡೆ ಈಗ ನೋಡ್ತಾ ಇದ್ದೀರ ನ್ಯೂಸಲ್ಲಿ, ಟಿ ವಿಗಳಲ್ಲಿ, ಪೇಪರಲ್ಲೆಲ್ಲ ಬರ್ತಾ ಇತ್ತು ಅತ್ಯಾಚಾರಗಳು, ಮತ್ತೆ ಇನ್ನೇನೋ ಕೊಲೆ ಮಾಡೋದು, ಚಿನ್ನ ದರಡೆ ಮಡ್ಕೊ ಹೋದ್ರು ಅನ್ನೋದು, ಇವೆಲ್ಲನೂ ಕೂಡ ಸಂಜೆ ಟೈಮ್ ಅಕಸ್ಮಾತ್ ನಾವು ಹೋಗೋಕ್ಕಾಗದೆ ಗೊತ್ತಿಲ್ಲದೇ ಏನಾದ್ರು ಮಾಡಿದ್ರೆ ಆ ರೀತಿ ಎಲ್ಲ ಪ್ರಾಬ್ಲಮ್ಗಳಾಯ್ತವೆ, ಅವೆಲ್ಲ ತಡೆಗಟ್ಟಂಗ ಆಗೈತೆ ಮೇಡಮ್. ಈಗ ಸ್ವಲ್ಪ ಈಗ ಶೌಚಾಲಯ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನೇನು ಉಪಯೋಗ ಆಗುತ್ತೆ ಅನ್ಸುತ್ತೆ? ಉಪಯೋಗ ಅಂದ್ರೆ ಅದೇ ಹೊರಗಡೆ ಹೋಗೋದು ತಪ್ಪು. ಈಗ ನಿಮ್ದು ಒಬ್ಬರೇ ಹೋಗ್ಬೇಕಾದ್ರೆ ಒಬ್ಬರೇ ಬರ್ಬೋದು, ಮನೇಲೇ ಇದ್ದಾಗ ಯಾವ ಟೈಮಲ್ಲಿ ಅಕಸ್ಮಾತ್ ವಾಂತಿ ಬೇದಿ ಥರ ಆಯಿತು ಅಂತಂದ್ರು ಕೂಡ ಇಲ್ಲೇ ಆಗ್ಬೋದು. ಹೊರಗಡೆ ಹೋಗ್ಬೇಕು ಅಂದ್ರೆ ಎಷ್ಟೆಷ್ಟೆಲ್ಲ ಪ್ರಾಬ್ಲಮ್ ಆಯ್ತಿತ್ತು ಅನ್ನೋದು ಅರ್ಥ ಆಗುತ್ತೆ ಅದರಲ್ಲಿ. ಈಗ ಹೆಣ್ಮಕ್ಳ ಪ್ರಾಬ್ಲಮ್ಗಳು ತುಂಬಾ ಇರ್ತವೆ, ಅವೆಲ್ಲ ಹೇಳ್ಕೊಳಕ್ಕೂ ಆಗಲ್ಲ, ಆ ರೀತಿಗಳು ಇರ್ತವೆ, ಅವಕ್ಕೆಲ್ಲ ಸ್ವಲ್ಪ ಶೌಚಾಲಯ ನಿರ್ಮಾಣದಿಂದ ನಿಮ್ಗೆ ಆರೋಗ್ಯದ ಪರಿಸ್ಥಿತಿ ಸುಧಾರಣೆ ಆಗಿದೆ ಅಂತ ನಿಮ್ಗೆ ಕಂಡು ಬಂದೈತೆ. ಹೌದು ಮೇಡಮ್.